ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಫರತ್ ಕಿ ಮೇ ಮೊಹಬ್ಬತ್ ಕಿ ದುಖಾನ್ ತೊಗೊಂಡು ಹೋಗಿದ್ರು ರಾಹುಲ್ ಗಾಂಧಿ ಅವರು ಇವ್ರಿಗೆ ಯಾರು ಈ ಸ್ಲೋಗನ್ ಹೇಳ್ಕೊಟ್ರು ಘೋಷಣೆಯನ್ನು ಹೇಳ್ಕೊಟ್ರು ನಂಗೆ ನಿಜಕ್ಕೂ ಗೊತ್ತಿಲ್ಲ ಯಾಕೆಂದ್ರೆ ಈ ಮನುಷ್ಯ ಮೊಹಬ್ಬತ್ ಕಿ ದುಖಾನ್ ಅಂತಾರೆ ಅಂದ್ರೆ ಪ್ರೀತಿ ಅಂಗಡಿ ಅಂತಾರೆ ಇವರ ಮಾತಿನಲ್ಲಿ ಯಾವಾಗಲೂ ದ್ವೇಷ ಉಕ್ಕಿ ಇರ್ತದೆ ಯಾವತ್ತೂ ನರೇಂದ್ರ ಮೋದಿ ಅಮಿತ್ ಶಾ ಬಗ್ಗೆ ನಂಜನ್ನ ಕಾರ್ತಾ ಇರ್ತಾರೆ ಭಾರತದ ವ್ಯವಸ್ಥೆ ಭಾರತದ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಕೆಟ್ಟ ಮಾತುಗಳನ್ನ ಆಡ್ತಾರೆ ಆದರೆ ಹೇಳೋದು ಮೊಹಬ್ಬದಕ್ಕೆ ದುಃಖ ಅನ್ನಂಥೇಳಿ ಇವರ ಕಾಶ್ಮೀರ ಭೇಟಿಯ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಹೋಗಿ ಐಸ್ ಕ್ರೀಮ್ ತಿಂದು ಬಂದರು ಅಂತ ಅದನ್ನು ಮೀರಿ ಒಂದು ಕೆಲಸ ಮಾಡಿದ್ದಾರೆ ಏನದು ಏನದು ಅಂದರೆ ಯಾರು ಭಾರತದ ವಿಭಜನೆ ಆಗಬೇಕು ಅಂತ ಯಾವತ್ತೂ ಮನಸ್ಸು ಮಾಡ್ತಾರೋ ಯಾರು ಪಾಕಿಸ್ತಾನದ ಪರವಾಗಿಯೇ ನಿರಂತರವಾಗಿ ಮಾತಾಡ್ತಾರೋ ಅಂತ ಫಾರೂಕ್ ಅಬ್ದುಲ್ಲಾ ಜೊತೆ ಕೈ ಜೋಡಿಸಿದ್ದಾರೆ ಅವರ ಮೈತ್ರಿಯಲ್ಲಿ ಈ ಬಾರಿಯ ಅಲ್ಲಿಯ ಜಮ್ಮು ಕಾಶ್ಮೀರದ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ ವಿಧಾನಸಭಾ ಚುನಾವಣೆ ನಡೆಯಲಿದೆ ಫಾರೂಕ್ ಅಬ್ದುಲ್ಲಾ ಸ್ಪಷ್ಟವಾಗಿ ಹೇಳಿದರು ನರೇಂದ್ರ ಮೋದಿ ಹತ್ತು ಬಾರಿ ಪ್ರಧಾನಮಂತ್ರಿ ಆದರೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಅವರೇನಾದರೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡೋದೇ ಆದರೆ ನನ್ನ ರಕ್ತದ ಕಾಲುವೆ ಹರಿತದೆ ಇಲ್ಲಿ ಕಾಶ್ಮೀರದಲ್ಲಿ ಅಂತ ಹೇಳಿದರು ಅಂದರೆ ಯಾರು ಅಖಂಡ ಭಾರತದ ಸಾರ್ವಭೌಮತೆಯ ಬಗ್ಗೆ ಈ ರೀತಿಯಾದಂಥ ಮಾತುಗಳನ್ನ ಆಡಿದ್ರೂ ಅಂಥ ವ್ಯಕ್ತಿಯ ಜೊತೆ ಈಗ ರಾಹುಲ್ ಗಾಂಧಿ ಕೈ ಜೋಡಿಸ್ತಾ ಇದ್ದಾರೆ ಅಂದರೆ ಅಧಿಕಾರಕ್ಕಾಗಿ ದೇಶವನ್ನು ಬೇಕಾದ್ರೂ ಒತ್ತೆ ಇಡಲಿಕ್ಕೂ ಇವರು ರಾಹುಲ್ ಗಾಂಧಿ ಸನ್ನದ್ಧ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇವರ ಮಗ ಫಾರೂಕ್ ಅಬ್ದುಲ್ಲನ ಮಗ ಇದ್ದಾರಲ್ಲ ಒಮರ್ ಅಬ್ದುಲ್ಲಾ ಈ ಒಮರ್ ಅಬ್ದುಲ್ಲಾ ಒಂದು ಮಾತನ್ನು ಹೇಳಿದರೆ ಭಾಳಷ್ಟು ಜನ ಇದನ್ನು ಗಮನಿಸಿದಾರೋ ಇಲ್ಲೋ ಗೊತ್ತಿದೆ ಏನಂದರೆ ನಾವು ಅಧಿಕಾರಕ್ಕೆ ಬಂದರೆ ಹತ್ತೊಂಬತ್ತರ ಐವತ್ತ್ ಮುಂಚೆ ಹೇಗಿತ್ತಲ್ಲ ಜಮ್ಮು ಕಾಶ್ಮೀರ ಆ ರೀತಿ ಮಾಡ್ತೀವಿ ಅಂತ ಏನಂಗಂದ್ರೆ ಹತ್ತೊಂಬತ್ತರ ಐವತ್ಮೂರಕ್ಕಿಂತ ಮುಂಚೆ ಹೇಗಿತ್ತು ಜಮ್ಮು ಕಾಶ್ಮೀರ ಅಲ್ಲಿಯ ಮುಖ್ಯ ಅಲ್ಲಿ ಮುಖ್ಯಮಂತ್ರಿ ಇದ್ದಾರಲ್ಲ ಅವರಿಗೆ ಪ್ರಧಾನಮಂತ್ರಿ ಅಂತ ಹೇಳಲಾಗ್ತಾ ಇತ್ತು ಅವರ ಧ್ವಜ ಬೇರೆ ಇತ್ತು ಅವರ ಲಾಂಛನ ಬೇರೆ ಅವರ ಕಾಯ್ದೆ ಕಟ್ಟಳೆಗಳು ಬೇರೆ ದೋ ವಿಧಾನ್ ದೋ ನಿಶಾನ್ ಅಂತೇಳಿ ದೋ ಸಂವಿಧಾನ ಎರಡು ಎರಡು ನಿಶಾನು ಎರಡು ಸಂವಿಧಾನ ಎರಡು ಜೆಂಡಾ ಎಲ್ಲ ಎರಡೆರಡು ಅಂದರೆ ಭಾರತದ್ದೇ ಬೇರೆ ಇವ್ರದ್ದೇ ಬೇರೆ ಅಂತ ಅಲ್ಲಿ ಯಾವುದೇ ರೀತಿಯ ಸಂಪನ್ಮೂಲಗಳಿಂದ ಸಮೃದ್ಧವಾದಂಥ ನಾಡಲ್ಲ ಅದು ಜಮ್ಮು ಕಾಶ್ಮೀರ ಬೇರೆ ಬೇರೆ ರೀತಿಯಿಂದ ಸಮೃದ್ಧವಾಗಿದೆ ಆದರೆ ದಿಲ್ಲಿಯಿಂದ ಅಲ್ಲಿಗೆ ಸಂಪನ್ಮೂಲವನ್ನು ಹರಿಸಲೇಬೇಕು ನಮ್ಮ ತೆರಿಗೆ ದುಡ್ಡನ್ನು ಜಮ್ಮು ಕಾಶ್ಮೀರಕ್ಕೆ ಕೊಡಲೇಬೇಕು ನಿಮ್ಮದೇನಿದ್ರು ನಿಮ್ಮ ಮಿತಿ ಕೇವಲ ನಮಗೆ ದುಡ್ಡು ಕೊಡುವುದು ಮಾತ್ರ ಅದರ ನಂತರ ಅಧಿಕಾರ ಮಾಡುವುದು ನಾವು ಆಡಳಿತ ನಮ್ದು ನೀವು ಅದರಲ್ಲಿ ಕೈ ಹಾಕಬಾರದು ಅನ್ನೋದು ಒಮರ್ ಅಬ್ದುಲ್ಲಾ ಅವರ ಅಭಿಮತ ಅದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಕೈ ಜೋಡಿಸಿದ್ದಾರೆ ಅಲ್ಲಿಗೆ ಒಂದು ವಿಷಯ ಇದ್ದಿಟ್ಟ ಅಧಿಕಾರ ಹಿಡಿಯಲಿಕ್ಕೆ ದೇಶವನ್ನು ಬೇಕಾದ್ರೂ ಒಡೆದ್ರೂ ಪರವಾಗಿಲ್ಲ ನಾವು ಅಧಿಕಾರ ಹಿಡಿಬೇಕು ಅಂತ ಮಲ್ಲಿಕಾರ್ಜುನ ಮತ್ಯ ಮತ್ತು ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ ಹಾಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾದರೆ ಈ ಹಿಂದಿನ ಚುನಾವಣೆಯಲ್ಲಿ ಅಲ್ಲಿ ಏನಾಗಿದೆ ಅಂತ ಎರಡೇ ಎರಡು ನಿಮಿಷದಲ್ಲಿ ಹೇಳ್ತೀನಿ ಹತ್ತು ವರ್ಷದ ನಂತರ ನಡೀತಾ ಇರುವಂಥ ಚುನಾವಣೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಚುನಾವಣೆಯ ಸಂದರ್ಭದಲ್ಲಿ ಹಂಗ ಅಸೆಂಬ್ಲಿ ಆಗಿತ್ತು ಮೂರು ಸಲ ಹಂಗ್ ಅಸೆಂಬ್ಲಿನಾಗಿದೆ ಎರಡು ಸಾವಿರದ ಎರಡರಲ್ಲಿಯೂ ಅದೇ ಆಗಿದೆ ಎರಡು ಸಾವಿರದ ಎಂಟರಲ್ಲಿಯೂ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಳೆದ ಬಾರಿ ಅಧಿಕಾರ ಹಿಡಿದಿದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೆಹಬೂಬಾ ಮುಫ್ತಿಯ ಪಕ್ಷ ಪಿ ಡಿ ಪಿ ಆವಾಗ ಇಪ್ಪತ್ತ್ಮೂರು ಪರ್ಸೆಂಟ್ ಪಿ ಡಿ ಪಿಗೂ ಓಟ್ ಬಂದಿತ್ತು ಭಾರತೀಯ ಜನತಾ ಪಾರ್ಟಿಗೂ ಇಪ್ಪತ್ತ್ಮೂರು ಪರ್ಸೆಂಟ್ ಬಂದಿತ್ತು ಇಪ್ಪತ್ತೆಂಟು ಸೀಟುಗಳನ್ನು ಪಿ ಡಿ ಪಿ ಗೆದ್ಕೊಂಡಿತ್ತು ಇಪ್ಪತ್ತೈದು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಎದ್ಕೊಂಡಿತ್ತು ಈ ಇಪ್ಪತ್ತೈದು ಸೀಟುಗಳು ಭಾರತೀಯ ಜನತಾ ಪಾರ್ಟಿ ಎಲ್ಲಿಂದ ಬಂದಿದ್ದು ಕಾಶ್ಮೀರದಿಂದ ಬಂದಂಥ ಸೀಟುಗಳೆಲ್ಲ ಒಂದೇ ಒಂದು ಸೀಟು ಕೂಡ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕಾಶ್ಮೀರದ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೇ ಇಲ್ಲ ಒಂದೇ ಒಂದು ಸೀಟು ಬಂದದ್ದೆಲ್ಲ ಕೆಳಗಡೆ ಕಾಶ್ಮೀರ ಕೊಳದಿಂದ ಬಂದದ್ದಲ್ಲ ಕೆಳಗಡೆ ಜಮ್ಮು ರೀಸನ್ ಏನಿದೆ ಜಮ್ಮು ಉಧಂಪುರ್ ರೀಜನ್ ಏನಿದೆ ಅಲ್ಲಿ ಬಂದಂಥ ಸೀಟುಗಳಿಂದ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಸೀಟು ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯ ಆಯಿತು ಮೆಹಬೂಬಾ ಮುಫ್ತಿ ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ತೆಂಟು ಸೀಟ್ ಅವ್ರದ್ದು ಇಪ್ಪತ್ತೈದು ಸೀಟ್ ಭಾರತೀಯ ಜನತಾ ಪಾರ್ಟಿ ಏನು ಇಂಥ ಪ್ರತ್ಯೇಕತಾವಾದಿ ಜೊತೆ ಕೈ ಜೋಡಿಸಿದರಲ್ಲ ಅಂತ ಎಲ್ಲರೂ ಹುಬ್ಬೇರಿಸಿದ್ರು ನನಗೆ ಕೂಡ ದಿಗ್ಭ್ರಮೆ ಆಗಿತ್ತು ಯಾಕೆಂದರೆ ಯಾವತ್ತೂ ಪಾಕಿಸ್ತಾನದ ಪರವಾಗಿ ಮಾತನಾಡುವಂಥ ಮೆಹಬೂಬಾ ಮುಫ್ತಿ ಯಾವತ್ತೂ ದುರಹಂಕಾರದಿಂದ ಮೆರೆಯುವಂಥ ಮೆಹಬೂಬಾ ಮುಫ್ತಿ ಇಂಥವ್ರನ್ನ ಪ ಮುಖ್ಯಮಂತ್ರಿ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಲಾಭ ಇದೆ ಅಂತ ಅಂದ್ಕೊಂಡಿವಿ ಆದರೆ ಮುಂದೆ ಯಾವ ರೀತಿಯ ಸ್ಥಿತಿ ಬಂತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದಕ್ಕೆ ತೆಗೆದುಕೊಂಡಂಥ ಒಂದು ಬ ಐತಿಹಾಸಿಕವಾದಂಥ ತೀರ್ಮಾನ ಇದೆಯಲ್ಲ ಅದಕ್ಕೆ ಅಡಿಗಲ್ಲನ್ನು ಹಾಕಿದೆ ಆ ಸರ್ಕಾರ ಮಾಡುವ ಮೂಲಕ ಅಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೇಟ್ ಮಾಡಲಿಕ್ಕೆ ಮೂವತ್ತೈದು ಏನ ರದ್ದು ಮಾಡಲಿಕ್ಕೆ ಅವತ್ತು ಸರ್ಕಾರ ರಚನೆ ಮಾಡಿದ್ದು ಮುಂದೆ ಸಹಾಯ ಆಗುತ್ತೆ ಮತ್ತೆ ಮತ್ತೆ ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ ಈಗ ಚುನಾವಣೆಯ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಎರಡರಲ್ಲಿ ಯಾರು ಹಿಡಿದಿದ್ರು ಸರ್ಕಾರ ಎರಡು ಸಾವಿರದ ಎರಡರಲ್ಲಿ ಕಾಂಗ್ರೆಸ್ಸು ಮತ್ತು ಪಿ ಡಿ ಪಿ ಜೊತೆ ಸೇರಿ ಸರ್ಕಾರ ರಚನೆ ಆಗುತ್ತೆ ಆವಾಗಲೂ ಇವರ ತಂದೆ ಮೆಹ ಮುಫ್ತಿ ಮೊಹಮ್ಮದ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ಸು ಮತ್ತು ನ್ಯಾಷನಲ್ ಕಾನ್ಫರೆನ್ಸು ಮೈತ್ರಿ ಮಾಡಿ ಅಲ್ಲಿ ಸ್ವಲ್ಪ ಕಾಲಕ್ಕೆ ಗುಲಾಮ್ ನಬಿ ಆಜಾದ್ ಆಗ್ತಾರೆ ಅದು ಬಿಟ್ಟರೆ ಒಮರ್ ಅಬ್ದುಲ್ಲಾ ಅಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಯಾವಾಗಲೂ ಒಂದು ತಿಳ್ಕೊಬೇಕು ಯಾವ ರೀತಿ ಅಲ್ಲಿ ಚುನಾವಣೆ ನಡೆಯುತ್ತೆ ಅಂತಂದರೆ ಈ ಜಮ್ಮು ರೀಸನ್ ಇದೆಯಲ್ಲ ಕೆಳಗಡೆದ್ದು ಮೇಲ್ಗಡೆ ಇರೋದು ಕಾಶ್ಮೀರ ಕೆಳಗಡೆ ಇರೋದು ಜಮ್ಮು ಜಮ್ಮುವಿಂದ ಕಾಶ್ಮೀರ ಹೋಗ್ಲಿಕ್ಕೆ ಇಡೀ ದಿವಸದ ಜರ್ನಿ ಮಾಡಬೇಕು ನೀವು ಜಮ್ಮು ಕಾಶ್ಮೀರ ಹೆಸರು ಹೇಳಲಿಕ್ಕೆ ಅಕ್ಕಪಕ್ಕ ಇರೋ ಥರ ಇದೆ ಅದು ಯಾವುದೋ ಒಂದು ಹತ್ತು ಕಿಲೋಮೀಟ್ರ್ ಆಚೆ ಪ ಈಚೆ ಅವಳಿ ನಗರಗಳ ಥರ ಹಾಗಲ್ಲ ಅದು ಕೆಳಗಡೆ ಭಾಗದಲ್ಲಿರೋದು ಜಮ್ಮು ಮೇಲ್ಗಡೆ ಇರೋದು ಕಾಶ್ಮೀರ ಜಮ್ಮುನಲ್ಲಿ ಕಾಂಗ್ರೆಸ್ ವರ್ಸಸ್ ಯಾವತ್ತೂ ಬಿ ಜೆ ಪಿ ಯಾವುದೇ ಚುನಾವಣೆ ನಡೆಯಲಿ ಮೇಲ್ಗಡೆ ಹೋದರೆ ಪಿ ಡಿ ಪಿ ವರ್ಸಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೆಹಬೂಬಾ ಮುಫ್ತಿ ವರ್ಸಸ್ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು ಈ ಪಕ್ಷದ ಮಧ್ಯೆ ಹೋರಾಟ ನಡೆಯುತ್ತೆ ಸೀಟ್ ಯಾರು ಜಾಸ್ತಿ ತಗೋತಾರೋ ಅವರು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಮಜಾ ಅಂದರೆ ಅಲ್ಲಿ ವೋಟಿಂಗ್ ಆಗೋದೇ ಕಡಿಮೆ ಒಂದು ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗೋದಲ್ಲಿ ಈಗ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಐವತ್ತಾರು ಪರ್ಸೆಂಟು ಐವತ್ತೆಂಟು ಪರ್ಸೆಂಟ್ ವೋಟಿಂಗ್ ಆಯಿತು ಅದು ಐತಿಹಾಸಿಕ ಇದು ನೋಡಿ ಈ ಬ ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಧ್ವಜ ಹಾರಿಸೋದು ತುಂಬ ಕಷ್ಟ ಇತ್ತು ಅನ್ಲಿಕ್ಕೆ ಒಂದೇ ಒಂದು ಗ ಒಂದು ಒಂದು ವಾಕ್ಯದಲ್ಲಿ ಹೇಳ್ತೀನಿ ಹತ್ತೊಂಬೈನೂರ ತೊಂಬತ್ತೆರಡರಲ್ಲಿ ಮುರಳಿ ಮನೋಹರ್ ಜೋಶಿ ಅವರು ಶ್ರೀನಗರದ ಲಾಲ್ ಚೌಕ್ನಲ್ಲಿ ಧ್ವಜ ಹಾರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದಕ್ಕೆ ಯಾವ ರೀತಿಯ ತಯಾರಿ ಮಾಡ್ಕೊಳ್ಳುತ್ತೆ ಅಂತಂದರೆ ಅದಕ್ಕೆ ಭದ್ರತಾ ಸಿಬ್ಬಂದಿಯವರು ಸೇನೆಯವರು ಎಲ್ಲರೂ ಸುತ್ತುಗಟ್ಟಿ ನಿಂತು ಮುರಳಿ ಮನೋಹರ್ ಜೋಶಿಯವರು ತಿರಂಗ ಯಾತ್ರೆ ಮಾಡಿ ಅಲ್ಲಿಗೂ ಧ್ವಜ ಹಾರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಒಂದು ಧ್ವಜ ಹಾರಿಸುವುದು ಒಂದು ಐತಿಹಾಸಿಕ ಕ್ರಿಯೆ ಅನ್ನುವ ರೀತಿಯಲ್ಲಿದ್ದಂಥ ರಾಜ್ಯ ಅದು ಯಾರು ಅಲ್ಲಿ ಧ್ವಜ ಹಾರಿಸೋದಿರಲಿ ಧ್ವಜದ ಬಗ್ಗೆ ಮಾತಾಡಲಾರ್ದಂಥ ಸಿಚುವೇಶನ್ ಇದ್ದಂಥ ರಾಜ್ಯ ಅದು ಅಷ್ಟೇ ಅಲ್ಲ ಪಾಕಿಸ್ತಾನದ ಜಂಡಾವನ್ನ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಹಾರಿಸ್ಬೋದು ಲಾಲ್ ಚೌಕ್ನಲ್ಲಿ ಒಂದು ಶಾಪ್ ಇದೆ ಆ ಶಾಪ್ ಹೆಸರು ನೋಡಿದ್ರೆ ನನಗೆ ಆಶ್ಚರ್ಯ ಆಗಿಬಿಡ್ತು ಮೊನ್ನೆ ಹೋದಾಗ ಪಾಕಿಸ್ತಾನ್ ಬ್ರೈಡ್ ಅಂತ ಅಂಗಡಿ ಹೆಸರು ಲೇಡೀಸ್ ವೇಷಭೂಷಣದ ಅಂಗಡಿ ಅದು ಭಾರತದಲ್ಲಿ ಅದರ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ್ ಬ್ರೈಡ್ ಅಂತ ಇಟ್ಕೊಂಡು ಅಂಗಡಿ ನಡೆಸಬೇಕಾದಂಥ ಅಗತ್ಯತೆ ಏನಿದೆ ಇನ್ನು ಅಲ್ಲಿಯ ಜನರ ಮನಸ್ಥಿತಿಯ ಬಗ್ಗೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಏನಪ್ಪ ಅಲ್ಲಿಯ ಜನರ ಮನಸ್ಥಿತಿ ಇಷ್ಟು ವರ್ಷ ಕೂಡ ಮೂವತ್ತು ವರ್ಷ ಸಫರ್ ಆಗಿದ್ದಾರೆ ರೀ ಅವರು ಹತ್ತೊಂಬತ್ತರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಅಲ್ಲಿ ಆದಂಥ ಭಾಳ ದೊಡ್ಡದಾದಂಥ ದಾಳಿ ನಮ್ಮ ಹಿಂದೂಗಳ ಮೇಲೆ ಕಾಶ್ಮೀರಿ ಪಂಡಿತರನ್ನ ನಾಲ್ಕರಿಂದ ಐದು ಲಕ್ಷ ಜನರು ಓಡಿಸ್ತಾರೆ ಆ ಟೈ ಟೈಮಲ್ಲಿ ಇದ್ದಂಥ ಮುಖ್ಯಮಂತ್ರಿ ಓಡಿ ಹೋಗ್ತಾನೆ ಇತ್ತ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಹೋಗಿ ಲಂಡನ್ನಲ್ಲಿ ಅವಿತ್ಕೊಂಡು ಕೂತ್ಕೊಳ್ತಾನೆ ಇಲ್ಲಿ ಬೆಂಕಿ ಹಚ್ಚಿ ಜಾಗ ಖಾಲಿ ಮಾಡಿಬಿಡೋದು ನೋಡಿ ಹೇಗಿದೆ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಇಡೀ ಸಂಚನ್ನ ರೂಪಿಸಿ ಯಾವ ಸಂದರ್ಭದಲ್ಲಿ ಇದು ನಡೆಯುತ್ತೋ ಆ ಗ್ರೌಂಡ್ ಜೀರೋದಿಲ್ಲ ಹೋಗಿ ಲಂಡನ್ನಲ್ಲಿ ಕೂತ್ಕೊಂಡಿರ್ತಾನೆ ಅಲ್ಲಿಂದ ರಾಜ್ಯಪಾಲರು ಬರೋ ಹೊತ್ತಿಗೆ ತಡ ಆಗಿಬಿಟ್ಟಿರ್ತದೆ ದಿಲ್ಲಿಯಿಂದ ಬರೋ ಹೊತ್ತಿಗೆ ಅಂಥ ಸಿಚುವೇಶನ್ನ ನಿರ್ಮಾಣ ಮಾಡಿದಂಥ ಘಾತುಕ ವ್ಯಕ್ತಿ ಇದ್ದ ಫರೂಕ್ ಅಬ್ದುಲ್ಲಾ ಅಲ್ಲಿಯ ಜನರ ಮನಸ್ಥಿತಿ ಬಗ್ಗೆ ಹೇಳ್ತೇನೆ ಅಲ್ಲಿಯ ಜನರ ಮನಸ್ಸಿಗೆ ಒಪ್ಪತ್ತಿನ ಊಟ ಇಲ್ಲದಿದ್ರು ಪರವಾಗಿಲ್ಲ ಪಾಕಿಸ್ತಾನ ಒಳ್ಳೆಯ ದೇಶ ಅಂತ ಹೇಳ್ಕೊಂಡಿದ್ದಂಥ ಜನ ಇವರು ಹತ್ತೊಂಬತ್ತರ ತೊಂಬತ್ತು ತೊಂಬತ್ತೈದು ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹತ್ತರವರೆಗೂ ಅದೇ ರೀತಿಯ ಮನಸ್ಥಿತಿ ಇತ್ತಿಲ್ಲಿ ಜನರದು ನಾನು ಹಲವು ಬಾರಿ ಕಾಶ್ಮೀರಕ್ಕೆ ಹೋಗಿ ಬಂದಂಥವನು ಶ್ರೀನಗರದಲ್ಲೇ ಉಳ್ಕೊಳ್ಳೋದು ನಾನು ಅದು ಹೌಸ್ ಬೋಟಲ್ಲಿ ಉಳ್ಕೊಳ್ಳೋದು ತುಂಬ ಜಾಸ್ತಿ ನಾನು ತುಂಬ ಇಷ್ಟ ಅನ್ನುವಂಥದ್ದಲ್ಲೆಕ್ಕು ಅಲ್ಲಿ ರಮ ನಿಸರ್ಗ ರಮಣೀಯವಾದಂಥ ಪ್ರದೇಶಗಳು ಅತ್ಯಂತ ಆತಂಕಕಾರಿ ದಿನಗಳಲ್ಲಿ ಕೂಡ ಹೋಗುವಂಥ ದುಸ್ಸಾಹಸ ಮಾಡಿದವರು ನಾವು ಹೋಗಿ ಗುಲಾಮ್ ನಬಿ ಆಜಾದ್ ಅವ್ರನ್ನ ಭೇಟಿಯಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜನರನ್ನು ಮಾತಾಡಿಸಿದ್ರು ಅವ್ರು ಹೇಳ್ತಾರೆ ಒಪ್ಪತ್ತು ಊಟ ಇದ್ದಿದ್ರು ಪರವಾಗಿಲ್ಲ ಪಾಕಿಸ್ತಾನ ಒಳ್ಳೆಯ ದೇಶ ಅಂತ ಹೇಳುವಂಥ ಜನ ಪಾಕಿಸ್ತಾನಕ್ಕೆ ತಮ್ಮ ನೀತಿ ನಿಷ್ಠೆ ಏನಿದೆ ಅನ್ನ ಪಾಕಿಸ್ತಾನಕ್ಕೆ ತೋರಿಸ್ತಾ ಇದ್ದಂಥ ಜನ ಯಾವಾಗ ಪಾಕಿಸ್ತಾನ ಬರ್ಬಾದ ಆಗಿಬಿಟ್ಟಿದೆ ಯಾವಾಗ ಅಲ್ಲಿ ಗೋಧಿ ಹಿಟ್ಟಿಗೆ ಮುನ್ನೂರು ರೂಪಾಯಿ ಕೆ ಜಿ ಅಂತ ಗೊತ್ತಾಗುತ್ತೋ ಇದಕ್ಕಿದ್ದಂಗೆ ಶಿಫ್ಟ್ ಆಗ್ಬಿಡ್ತಾರೆ ಎಲ್ಲಿಗೆ ಶಿಫ್ಟ್ ಆಗ್ತಾರೆ ಭಾರತ ಒಳ್ಳೆಯ ದೇಶ ಅಂತ ಹೇಳಲ್ಲ ನಮಗೆ ಸ್ವಾಯತ್ತತೆ ಬೇಕು ನಮ್ಮದೇ ಪ್ರತ್ಯೇಕ ರಾಷ್ಟ್ರ ನಾವೇ ಬೇರೆ ನಾಣ್ಯಗಳನ್ನು ಮಾಡ್ಕೋತೇವೆ ನಾವೇ ಬೇರೆ ನೋಟುಗಳನ್ನು ಮಾಡ್ಕೋತೇವೆ ನಮಗೆ ಪರಿಗ ಪರಮಾಧಿಕಾರ ಇರಬೇಕು ಈ ರೀತಿಯಾದಂಥ ಆಲೋಚನೆ ಇರುವಂಥ ಜನ ಈಗ ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆಯಲ್ಲ ಅದ್ರ ಬಗ್ಗೆ ಇವ್ರಿಗೆ ಏನಾದರೂ ಉಪಕಾರ ಇದೆಯಾ ಖಂಡಿತವಾಗಿ ಅವ್ರಿಗೆ ಉಪಕಾರ ಇಲ್ಲ ಸರ್ಕಾರ ಮಾಡಲೇಬೇಕಾದ ಕೆಲಸ ಮಾಡಿದೆ ಅದರಲ್ಲ ಅವ್ರದ್ದೇನು ದೊಡ್ಡ ಹೆಗ್ಗಳಿಕೆ ಇದೆ ಅಂತ ಹೇಳುವಂಥ ಜನ ಇವರು ಇವರು ಯಾರು ಒಬ್ಬರೇ ಒಬ್ಬರು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ನರೇಂದ್ರ ಮೋದಿ ಬಗ್ಗೆ ಯಾರು ಗೌರವ ಇಟ್ಕೊಂಡಂಥವ್ರಲ್ಲ ಅಮಿತ್ ಶಾ ಮಾಡಿದ್ದು ಒಳ್ಳೇದು ಅಂತ ಯಾರೂ ಹೇಳೋದಿಲ್ಲ ಕಳೆದ ಒಂದೇ ಒಂದು ವರ್ಷದಲ್ಲಿ ಒಂದು ಕೋಟಿ ಹನ್ನೊಂದು ಸಾವಿರ ಟೂರಿಸ್ಟ್ಗಳು ಬಂದಿದ್ದಾರೆ ಕಾಶ್ಮೀರಕ್ಕೆ ಇನ್ನಿಲ್ಲದ ಹಾಗೆ ಸಮೃದ್ಧಿ ಆಗಿದೆ ಎಲ್ಲರೂ ಬದುಕನ್ನು ಅತ್ಯಂತ ಹಸನಾಗಿ ನಡೆಸ್ತಾ ಅಲ್ಲಿರುವಂಥವರು ಆದರೂ ಕೂಡ ಸರ್ಕಾರದ ಬಗ್ಗೆ ಇವರಿಗೆ ನಿಯತ್ತಿಲ್ಲ ಸರ್ಕ ಸರ್ಕಾರದ ಬಗ್ಗೆ ಉಪಕಾರ ಸ್ಮರಣೆ ಇಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆ ಆಗ್ತಾ ಇದೆ ಚುನಾವಣೆಯಿಂದ ಆಗುವಂಥ ರೆಪರ್ಕೇಶನ್ ಏನು ಅದನ್ನು ಹೇಳ್ಬಿಡ್ತೀನಿ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರದಲ್ಲಿ ಓಟ್ ಸಿಗಲ್ಲ ಅದು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಜಮ್ಮು ರೀಸನ್ನಲ್ಲಿರುವಂಥ ಸೀಟ್ಗಳೇನಿದಾವಲ್ಲ ನಲವತ್ತ್ಮೂರು ಸೀಟ್ಗಳಿದ್ದಾವೆ ಕಾಶ್ಮೀರದಲ್ಲಿ ನಲವತ್ತೇಳಿದ್ದಾವೆ ಒಟ್ಟು ತೊಂಬತ್ತು ಸೀಟ್ ಇರೋದು ಆ ನಲವತ್ತ್ಮೂರು ಸೀಟ್ಗಳಲ್ಲಿ ಮೇಜರ್ ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಏಕೆಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸೀಟ್ ಇದ್ದದ್ದು ಎರಡು ಸೀಟ್ಗಳನ್ನ ಎರಡನ್ನೂ ಗೆದ್ಕೊಂಡಿದೆ ಬಿ ಜೆ ಪಿ ಕಾಂಗ್ರೆಸ್ಸು ಜೀರೋ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಎರಡು ಸೀಟನ್ನು ಕೆಳಗೆ ಗೆದ್ದುಕೊಂಡಿದೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಓಮರ್ ಅಬ್ದುಲ್ಲಾನ್ನೇ ಒಬ್ಬ ಭಯೋತ್ಪಾದಕ ಸೋಲಿಸಿದಾನೆ ಇಂಜ ರಾಷ್ಟ್ರದ ಇಂಜಿನಿಯರ್ ಅಂತ ಹೇಳಿ ಐದು ವರ್ಷದಿಂದ ತಿಹಾರ್ ಜೈಲಿನಲ್ಲಿದ್ದಂಥ ಮನುಷ್ಯ ಆತ ಚುನಾವಣೆ ಕಣಕ್ಕೆ ಬರಲಾರದೆ ಪ್ರಚಾರವನ್ನೇ ಮಾಡಲಾರದೆ ಗೆದ್ದಂಥ ಮನುಷ್ಯ ಓಮರ್ ಅಬ್ದುಲ್ಲಾನ್ ಸೋರಿಸಿ ಅದು ಒಂದೇ ಒಂದು ಲಾಭ ಏನಿದೆ ಅಲ್ಲಿ ರಾಜ್ಯಪಾಲರಿರೋದರಿಂದ ಕೇಂದ್ರ ಶಾಸಿತ ಆಗಿರೋದರಿಂದ ಐದು ಜನ ನಾಮಿನೇಟ್ ಮಾಡಬಹುದು ಆ ಐದು ಜನ ಯಾರಾಗಿರ್ತಾರೆ ಇಬ್ಬರು ಮಹಿಳೆಯರಿಗೆ ಕೊಡ್ತಾರೆ ಆಮೇಲೆ ಇಬ್ಬರು ಕಾಶ್ಮೀರಿ ಪಂಡಿತರಿಗೆ ಕೊಡುವಂಥದ್ದು ಒಂದು ಸೀಟು ಪಿ ಓ ಕೆಗೆ ಅಂತ ಇಟ್ಕೊಂಡಿದ್ದಾರೆ ಈ ಐದಕ್ಕೆ ಐದು ಸೀಟನ್ನು ಬಿ ಜೆ ಪಿಗೆ ಅವರು ಕೊಡುವ ಸಾಧ್ಯತೆ ಇರುತ್ತೆ ಉಳಿದ ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ಕೋಬೇಕು ಅಲ್ಲಿ ಇನ್ನು ಎರಡು ಸಣ್ಣ ಪಕ್ಷ ಪ್ರಾದೇಶಿಕ ಪಕ್ಷಗಳದು ಒಂದು ಸಜ್ಜಾದ್ಲೋನೇದು ಪಕ್ಕಾ ಪ್ರತ್ಯೇಕತಾವಾದೀತ ಲೋನೆ ಇವರು ಗುಪ್ಕಾರ್ ಅಂತೇಳಿ ಒಂದು ಟೀಮ್ ಬೇರೆ ಇದೆ ಇವ್ರದ್ದು ಅದ್ರ ಬಗ್ಗೆ ಹಿಂದೆ ಮಾತಾಡಿದ್ದೀನಿ ಮತ್ತೆ ಅದ್ರ ಬಗ್ಗೆ ಹೇಳಲ್ಲ ಇನ್ನೊಬ್ಬ ಅಲ್ತಾಫ್ ಹುಸೇನ್ ಅಂತ ಈ ಒಂದೇ ಅಪನಿ ಪಾರ್ಟಿ ಅಂತಿದೆ ಇವರು ಒಂದಷ್ಟು ಸೀಟುಗಳನ್ನು ಈ ಘಾಟಿ ಪ್ರದೇಶದಲ್ಲಿ ಗೆದ್ಕೋತಾರೆ ಘಟ್ಟದಲ್ಲಿ ಗೆದ್ದುಕೊಂಡವರು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ ಒಂದು ಅಲ್ಲಿಯ ಜನರ ಮನಸ್ಥಿತಿ ಇರುತ್ತೆ ಏನಪ್ಪ ಅಂತಂದರೆ ಹೇಗೆ ಭಾರತದ ಉದ್ದಕ್ಕೂ ಒಂದು ಈ ಬಾರಿ ನರೇಟಿವ್ ಸೃಷ್ಟಿ ಮಾಡಲಾಯಿತೋ ಏನು ಯಾರು ನಾ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸ್ತಾರೋ ಅವರಿಗೆ ನಮ್ಮ ಓಟು ಅಂತ ಹೇಳಿ ಮುಸಲ್ಮಾನರು ತೀರ್ಮಾನ ಮಾಡಿದಾರಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿಯ ತೀರ್ಮಾನವನ್ನು ಈ ಬಾರಿ ಕಾಶ್ಮೀರದಲ್ಲೂ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಮುಸಲ್ಮಾನರು ಎಲ್ಲ ಒಗ್ಗಟ್ಟಾಗಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಅದು ಕಾಶ್ಮೀರದಲ್ಲಿ ಯಶಸ್ವಿ ಆಗುತ್ತೆ ಜಮ್ಮುನಲ್ಲಿ ಆಗಲ್ಲ ಹಾಗಾದಾಗ ಏನಾಗತ್ತೆ ಅದು ನೋಡಬೇಕಾದಂಥ ವಿಚಾರ ಒಂದಂತೂ ದಿಟ ಜಮ್ಮು ಕಾಶ್ಮೀರದ ಚುನಾವಣೆ ಭಾರತದ ಮುಂದಿನ ನಡೆಗೆ ದಿಕ್ಸೂಚಿ ಆಗಲಿದೆ ಅಷ್ಟು ಮಾತ್ರ ಹೇಳಬಲ್ಲೆ ಏನಾಗತ್ತೆ ಮತ್ತೆ ಮುಂದೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದಾವೆ ಯಾವುದೇ ಇಲ್ಲ ಇಷ್ಟೇ ಮೊತ್ತವನ್ನು ಕಳಿಸ್ಬೇಕು ಅಂತ ತಮ್ಮ ಔದಾರ್ಯತೆಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ದಯವಿಟ್ಟು ನಮ್ಮ ಕೈ ಹಿಡಿತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ